ಹಾಯ್ ಎಲ್ರಿಗೂ, ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಲಾಗಲ್ಲಿ ಏನು ವಿಶೇಷಪ್ಪ ಅಂದರೆ, ನಮ್ಮನೆ ದೇವರು ಬದಾಮಿ ಬನಶಂಕರಿ. ಸೊ ಅದರಿಂದ ನವರಾತ್ರಿ ನಡೀತಾ ಇತ್ತಲ್ವಾ, ಇವತ್ತು ಪಲ್ಲೆ ಹಬ್ಬ ಅಂತ ಮಾಡ್ತೀವಿ, ನಾಳೆ ಹುಣ್ಣಿಮೆ. ಸೊ ಹಾಗಾಗಿ ನಾನು ಕೂಡ ಪಲ್ಲೆ ಹಬ್ಬನ ಇವತ್ತು ಆಚರಿಸಿದ್ದೀನಿ. ನಿನ್ನೆ ರಾತ್ರಿನೇ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ, ತರಕಾರಿ ಅದೆಲ್ಲ ಕಟ್ ಮಾಡಿದ್ವಿ, ಅದೆಲ್ಲ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ, ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ಆದ್ದರಿಂದ ಇವತ್ತು ಹಬ್ಬ, ಆದ್ದರಿಂದ ಬೆಳಿಗ್ಗೆ ಬೇಗ ಎದ್ದಿದ್ದೆ. ಎದ್ದು ಎಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು, ಸೊ ಎಲ್ಲ ಹಬ್ಬ ಎಲ್ಲ ಆಯಿತು, ಅಡುಗೆ ಪೂಜೆ ಮಾಡಿ ಇಬ್ಬರು ಮಕ್ಕಳಿಗೂ ಬಾಕ್ಸನ್ನು ಹಾಕಿ ಕಳಿಸಿದ್ದೀನಿ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ, ಒಂದು 10-15 ನಿಮಿಷ ಆಯ್ತು ಅನ್ಕೋತೀನಿ, 9-10 ನಿಮಿಷ ಆಯಿತು. ಸೊ ಇನ್ಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡಬೇಕು. ಸೊ ಅದಕ್ಕೆ ನಿಮಗೂ ತೋರಿಸ್ತೀನಿ ಏನೇನು ಮಾಡಿದೆ, ಹೇಗೆ ಮಾಡಿದೆ ಅಂತ. ಸೊ ಸ್ವಲ್ಪ ಎಲ್ಲ ಕ್ಲಿಪ್ಪನ್ನು ತಗೊಂಡಿದ್ದೀನಿ, ಜಾಸ್ತಿ ಮಾಡ್ಕೊಳೋಕ್ಕಾಗಲಿಲ್ಲ, ಯಾಕಂದರೆ ಅಡುಗೆ ಮಾಡೋದು, ಪೂಜೆ, ಸೊ ಅದಕ್ಕೆ ಗಡ್ಬಿಡಿ ಇರುತ್ತಲ್ವ, ಬೆಳಿಗ್ಗೆ ಆಮೇಲೆ 7:30 ನನ್ನ ಮಗ ಸ್ಕೂಲಿಗೆ ಹೋಗ್ತೇನೆ, ಅಷ್ಟರಲ್ಲೇ ಎಲ್ಲ ಆಗಬೇಕಿತ್ತು. ಸೊ ಅದಕ್ಕೆ ಗಡ್ಬಿಡಿ ಮಾಡಿದ್ದೀನಿ, ಆ ಕ್ಲಿಪ್ಪನ್ನು ಕೂಡ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ವಿಡಿಯೋ ನೋಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರ, ಲೈಕ್ ಮಾಡಲ್ಲ, ಪ್ಲೀಸ್ ಲೈಕ್ ಮಾಡಿ. ಮೊನ್ನೆ ಯಾವುದಂದ್ರೆ ಮೆಹಂದಿ ವಿಡಿಯೋ ಹಾಕಿದ್ದೆ, ಮೋಸ್ಟ್ಲಿ ಒಂದು 3-4 ವಾರದ ಹಿಂದೆ, ಗೊತ್ತಿಲ್ಲ 1 ತಿಂಗಳು ಆಯ್ತೇನೋ, ಎಷ್ಟೊಂದು ಜನ ನೋಡಿದ್ದಾರೆ ಗೊತ್ತಾ, 100 ಮೇಲೆ ಹೋಗ್ತಿದೆ ಆ ವಿಡಿಯೋ, ಅಷ್ಟು ಜನ ನೋಡಿದ್ದಾರೆ, ಆದರೆ ಲೈಕ್ ಮಾತ್ರ ಮಾಡಲ್ಲ. ಸೊ ಪ್ಲೀಸ್ ಮರದೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಎಲ್ರಿಗೂ ಕೂಡ ಶೇರ್ ಮಾಡಿ. ಇವಾಗೆಲ್ಲ ಗ್ರೂಪ್ ಎಲ್ಲ ಇರುತ್ತಲ್ವ, ವಾಟ್ಸಪ್ ಗ್ರೂಪ್ ಇರುತ್ತೆ, ಸೊ ಅಲ್ಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದಾರೆ ಪ್ಲೀಸ್ ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳಬೇಕನ್ಸಿದ್ರೆ ಕಮೆಂಟ್ ಕೂಡ ಮಾಡಿ. ಓಕೆ ಬನ್ನಿ, ಇವಾಗ ಏನೇನು ಮಾಡಿದೆ, ಹೇಗೆ ಮಾಡಿದೆ ಅಂತ ನಿಮಗೂ ಕೂಡ ತೋರಿಸ್ತಾ. ನೋಡಿ ಫ್ರೆಂಡ್ಸ್, ರಾತ್ರಿನೇ ತರಕಾರಿ ಎಲ್ಲ ಹೆಚ್ತಾ ಇದ್ದೀನಿ, ಬೀನ್ಸ್ ಹೆಚ್ಚಿದ್ದೀನಿ ಆಲ್ರೆಡಿ. ಇವಾಗ ಕ್ಯಾರೆಟ್ನ ತೊಳೆದುಬಿಟ್ಟು ಅದನ್ನು ಸಿಪ್ಪೆ ತೆಗಿತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ರಾತ್ರಿನೇ ನಾವು ಈಗ ಈ ಥರ ಈಗೆಲ್ಲ ಕಟ್ ಅಂದರೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ, ಅಂದರೆ ಬೆಳಿಗ್ಗೆ ನಾವು ಮಾಡೋದಂದರೆ ಬೇಗ ಮಾಡೋ ಪ್ಲ್ಯಾನ್ ಇದ್ದರೆ. ಸೊ ಈ ಥರ ಮಾಡ್ಕೊಂಬಿಡಿ, ತುಂಬ ಈಸಿ ಆಗುತ್ತೆ, ಬೆಳಿಗ್ಗೆನೇ ಎದ್ದು ಎಲ್ಲ ಕಟ್ ಮಾಡೋದಂದರೆ ಕಷ್ಟ ಆಗುತ್ತೆ. ಸೊ ನೋಡಿ, ನವಿಲುಕೋಸು ಪಲ್ಲೆದ ಹಬ್ಬ ಅಂದರೆ ಎಲ್ಲ ತರಕಾರಿಗಳನ್ನ ನಾವು ಬಳಸಬೇಕಾಗುತ್ತೆ, ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಬಿಟ್ಟು. ಮೇನ್ ಅಂದರೆ ನಾವು ಇದಕ್ಕೆ ನೆಲ್ಲಿಕಾಯಿ ಮತ್ತು ಶುಂಠಿ ಮೇನ್ ಇರುತ್ತೆ ಈ ಹಬ್ಬಕ್ಕೆ. ಸೊ ಅದೇನೋ ಪದ್ಧತಿಗಳಿರುತ್ತಲ್ಲ, ಸೊ ಹಾಗಾಗಿ ನೋಡಿ ನಾನು ರಾತ್ರಿನೇ ಅಂದರೆ ಕಟ್ ಮಾಡಿದೆ, ಅಂದರೆ ಬೆಳಿಗ್ಗೆ ನನ್ನ ಮಗ ಸ್ಕೂಲ್ಗೆ ಹೋಗೋದ್ರಲ್ಲೇ ಎಲ್ಲ ಮಾಡಿ ಕಳಿಸ್ಬೇಕು ಅಂತ ಇತ್ತು. ಅಂದರೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಮನೆಯಲ್ಲಿ ನಾವಷ್ಟೇ ಮಾಡ್ಕೊಂಡು ತಿನ್ನೋದೇನು ಚೆನ್ನಾಗಿರುತ್ತೆ ಅಂತ ನನಗೆ. ಸೊ ಅದಕ್ಕೆ ಬೇಗ ಎದ್ದಿದ್ದೆ, 1 ಅವರ್ ಬೇಗ ಎದ್ದರೆ ಏನೂ ಆಗಲ್ಲಲ್ವಾ, ಮಧ್ಯಾಹ್ನ ಕೂಡ ನಾವು ರೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಬೇಗ ಎದ್ದು ಪೂಜೆ ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಪೂಜೆ ಅಡುಗೆನೆಲ್ಲ. ಸೊ ನೋಡಿ, ಇವಾಗ ಇದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ನಮಗೇನಾಗುತ್ತೆ ಅದು ಮಾಡಬೇಕಲ್ವ, ನಮ್ಮನೆ ಪದ್ಧತಿಗಳಿರುತ್ತೆ. ಸೊ ಹಾಗಾಗಿ ನಮ್ಮ ಮಕ್ಳಿಗೂ ಕೂಡ ಒಳ್ಳೆಯದಾಗಲಿ, ನಮಗೂ ಕೂಡ ಒಳ್ಳೆಯದಾಗಲಿ ಅಂತ ಮಾಡೋದು. ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕಲ್ವ, ಪದ್ಧತಿಗಳನ್ನು ಮಾಡ್ತಾ ಇದ್ದರೆ ಮಕ್ಳಿಗೂ ಕೂಡ ಗೊತ್ತಾಗುತ್ತೆ ನಮ್ಮ ಮನೇಲಿ ಏನು ಹಬ್ಬ ಇರುತ್ತೆ ಏನಿಲ್ಲ, ಅವಕ್ಕೂ ಒಂಥರ ಖುಷಿ ಇರುತ್ತೆ. ಸುಮ್ಮನೆ ನೀವೇನೋ ಸ್ವೀಟ್ ಮಾಡ್ಕೊಂಡು ತಿಂದರೆ ಅದೊಂಥರ ಬೇರೆಯೇ ಅನಿಸುತ್ತಲ್ವ, ಈ ಥರ ಈ ಥರ ಹಬ್ಬನೂ ಮಾಡ್ತಾ ಇದ್ದರೆ ಮಕ್ಳಿಗೂ ಕೂಡ ಗೊತ್ತಾಗುತ್ತೆ ನಮ್ಮ ಮನೆ ಕಲ್ಚರು ಅದೆಲ್ಲ. ಸೊ ನಾವು ಅವ್ರಿಗೆ ಹೇಳ್ಕೊಟ್ಟಂಗೆ ಆಗುತ್ತೆ, ಇವಾಗಲೇ ಚಿಕ್ಕವರಿಂದ ಅವ್ರಿಗೂ ಕೂಡ ನಾವು ಕಲಿಸ್ದಂಗೂ ಆಗುತ್ತೆ, ಅವರು ತಿಳ್ಕೊತಾರಲ್ವ, ಓ ಈ ಥರ ಮಾಡ್ತಾರೆ ಅಮ್ಮ, ನಮ್ಮ ಮನೇಲಿ ಈ ಥರ ಇದೆ ಅಂತ. ಸೊ ಹಾಗಾಗಿ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಹೇಳಬೇಕಂದ್ರೆ ಹಬ್ಬ ಎಲ್ಲ ತುಂಬ ಇಷ್ಟ ಆಗುತ್ತೆ, ಹಬ್ಬಗಳೆಲ್ಲ ಮಾಡೋದು ಅಂದರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಕೂಡ ತಯಾರಿ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಊಟ ಇದನ್ನೆಲ್ಲ ಕೆಲಸ ಮುಗಿಸ್ಬಿಟ್ಟು ರಾತ್ರಿ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಏನಾದರೂ ಮಾಡ್ಬೋದು. ಸೊ ಓಕೆ, ಆಗಲ್ಲ ಅಷ್ಟೊಂದು ಕಷ್ಟ ಅಂದ್ಕೊಂಡ್ರೆ ಕಷ್ಟನೇ ಆಗಿಬಿಡುತ್ತೆ ಅದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್. ಸೊ ನೀವು ಹಾಗೆ ಮಾಡಬೇಕಂತಿಲ್ಲ, ನಿಮ್ಮ ಅನುಕೂಲ ಆಗಿ ಮಾಡ್ಕೊಳ್ಳಿ, ನನಗೆ ಇಷ್ಟೇ, ಮಕ್ಕಳು ಬಿಟ್ಟು ಏನು ಮಾಡೋದಿರುತ್ತೆ ಅಂತ. ಸೊ ಹಾಗಾಗಿ ಮಕ್ಕಳು ಬೆಳಿಗ್ಗೆ ಹೋಗೋಷ್ಟರಲ್ಲೇ ಮಾಡಿ ಕಳಿಸಿದ್ದೀನಿ, ಮುಂದೆ ತೋರಿಸ್ತೀನಿ ನೋಡಿ ವಿಡಿಯೋ. ಇವಾಗ ಕ್ಯಾರೆಟ್ಟು
ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಲಾಗ್ ಇದು, ನಿನ್ನೆ ಹಿಂದೆ ನೋಡಿದ್ದು ರಾತ್ರಿ ಮಾಡ್ಕೊಂಡಿದ್ದು, ಇವಾಗ ಬೆಳಿಗ್ಗೆ ನೋಡಿ ಬೇಗ ಏಳ್ತೀನಿ ಅಂದಿದ್ನಲ್ವಾ, ಬೇಗ ಎದ್ದಿದ್ದೆ ನೋಡಿ. ಎಲ್ಲ ಕೆಲಸ ಎಲ್ಲ ಮುಗಿದು ಸ್ನಾನ ಮಾಡಿ ಸೊ ಅಡುಗೆ ಮಾಡ್ತಾ ಇದ್ದೀನಿ. ಹೂರ್ಣಕ್ಕೆ ಹಾಕಿದ್ದೀನಿ, ಕಡುಬು ಮಾಡೋಣ ಅಂತ. ಸೊ ಮಕ್ಕಳಿಗೂ ಇಷ್ಟ ಆಗುತ್ತೆ, ಮತ್ತು ಹಬ್ಬ ಇದು, ಈ ಹಬ್ಬಕ್ಕೆ ಮೇನ್ ಅಂದರೆ ಕಡುಬು ಮಾಡಬೇಕಂತೆ. ಸೊ ಹಾಗಾಗಿ ಕಡುಬು ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಅಡುಗೆ ಆಗಿದೆ ನೋಡ್ತಾ ಇರ್ಬೋದು. ಇವಾಗ ಕಡುಬು ಪೂರಿ ಮಾಡೋಕ್ಕೆ ಕಣಕ ಏನಂತೀರ ನೀವು, ಹಿಟ್ಟಿದೆ ನಾದ್ಕೊಂಡಿರ್ತೀವಲ್ವ ಗೋಧಿ ಹಿಟ್ಟು, ಇದನ್ನು ಅದಕ್ಕೆ ಕಣಕ ಅಂತೀವಲ್ವ. ಸೊ ಅದನ್ನು ನೋಡಿ ಇವಾಗ ಉಂಡೆ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಪೂರಿ ಕಡುಬಿಗೆ ಇದನ್ನು ಮಾಡೋಣ ಅಂತ, ಲಟ್ಟಿಸ್ಕೊಳ್ಳೋಣ ಅಂತ ತಯಾರಿ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಅಲ್ವಾ ನೋಡಿ, ಎಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಬೆಳಿಗ್ಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಈ ಥರ ಮಾಡಿ ಮಕ್ಕಳಿಗೆ ಮಾಡಿ ನಾವು ಹಾಕಿ ಕಳಿಸ್ತೇವೆ ಗಂಡ ಮಕ್ಕಳಿಗೆ, ಸೊ ಏನೋ ಒಂಥರ ಖುಷಿನೂ ಅನಿಸುತ್ತಲ್ವ, ನಮಗೂ ಕೂಡ ಖುಷಿ ಅನಿಸುತ್ತೆ. ಇವಾಗ ಇನ್ಮೇಲೆ ಆರಾಮಾಗಿ ಮಾಡ್ಕೋಬೋದು ಬೇರೆ ಮಿಕ್ಕಿದ ಕೆಲಸ ಎಲ್ಲ. ನೋಡಿ ನಾನು ಕೂಡ ಒಬ್ಬಳೆ ಅಂದರೆ ಹಸ್ಬೆಂಡ್ ಬೆಳಗ್ಗೆ ಅವ್ರ ಕೆಲಸಕ್ಕೆ ಹೋಗ್ತಾರೆ ರಾತ್ರಿ ಬರ್ತಾರೆ, ಸೊ ಹಾಗಾಗಿ ಎಲ್ಲ ತಯಾರಿ ತರಕಾರಿ ತರೋದಿರಲಿ ಮನೆಯಲ್ಲಿ ಕೆಲಸ ಮಕ್ಕಳದು ನೋಡ್ಕೊಳ್ಳೋದೆಲ್ಲ ನಮಗೆ ಬೀಳುತ್ತೆ. ಸೊ ಹಾಗಾಗಿ ಮ್ಯಾನೇಜ್ ಮಾಡಲೇಬೇಕಲ್ವಾ, ಕಷ್ಟ ಅಂದ್ಕೊಂಡ್ರೆ ಕಷ್ಟನೇ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ.
ಸೊ ಹಾಗಂತ ಗಂಡಂದ್ರ ಮೇಲೂ ರೇಗಕ್ಕಾಗಲ್ಲ. ಸೊ ಅವ್ರಿಗೆ ಅವ್ರದ್ದೇ ಆದ ಕೆಲಸಗಳು ಇರುತ್ತೆ. ಸೊ ನಾವು ಮಾಡಬೇಕಂದ್ರೆ ಮಾಡಬೇಕಷ್ಟೇ, ಆದರೆ ನಮ್ಮ ಇಷ್ಟನೂ ಕೂಡ ಮೇನ್ ಆಗುತ್ತೆ. ನೋಡಿ ಇವಾಗ ಏನಂತೀರ, ಬಜ್ಜಿ ನಾವು ಬುರ್ಬುರಿ ಅಂತೀವಿ, ಅದನ್ನು ಮಾಡ್ತಾಯಿದ್ದೀನಿ. ಮಾಡಿದರೆ ಖುಷಿನೂ ಆಗುತ್ತೆ ಅಲ್ವಾ, ಎಲ್ರಿಗೂ ಮನೇಲಿ ಖುಷಿ, ಮನೆಗೂ ನೆಮ್ಮದಿ ಇರುತ್ತೆ, ಮನೆಗೂ ಕೂಡ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಅಷ್ಟೇ, ನೋಡಿ ಇವಾಗ ಬುರ್ಬುರಿ ಮಾಡ್ತಾಯಿದ್ದೀನಿ. ಪೂರಿ, ಬುರ್ಬುರಿ, ಕಡುಬು, ಕೋಸಂಬರಿ, ಆಮೇಲೆ ಪಲ್ಯ, ಸಾರು, ಅನ್ನ, ಚಿತ್ರಾನ್ನ ಇಷ್ಟು ಮಾಡಿದ್ದೀನಿ. ನೋಡಿ ನೀವು ಹೇಗೆ ಮಾಡ್ತೀರಾ ಅಂತ ನನಗೂ ಕೂಡ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ದಿನ ಹೀಗಾಯಿತು ನಂದು. ಒಂದು ನೆಮ್ಮದಿನೂ ಇರುತ್ತಲ್ವ ನಮಗೂ ಕೂಡ. ನಿಮಗೆ ತೋರಿಸ್ಬೇಕು ಅಂತಲ್ಲ, ನಾನಿರೋದೇ ಹೇಗೆ ಮನೇಲಿ ಹೀಗೆ ಹಬ್ಬ ಇದೆಲ್ಲ ಮಾಡ್ತಾ ಇರ್ತೀನಿ, ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.